ಡಿ ಕೆ ಸುರಿ ಆಗಿದ್ನಲ್ಲ ಏನಾರ ಮಾಡ್ ನಮ್ಮ ತಾಲೂಕಿಗೆ ಅವತ್ತು ಅಮಾಸ್ಯಾಗೋ ಉಣ್ಮೆಗೋ ಬರ್ತಾರೆ ರಾಜಕೀಯವ್ರು ಯಾರೋ ಸರಿಲ್ಲ ಅನ್ಬೇಕಾಯ್ತದ ಅಷ್ಟೇ ಕಾಂಗ್ರೆಸ್ನವ್ರು ಇವತ್ತು ವರ್ಷ ಆಳಿದ್ರು ಯಾವ್ದಾರ ಒಂದ್ ನೆಲೆ ಮಾಡಿದಾರೆ ಈಗ ಎರಡ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಜಮೀನ್ ಕೊಟ್ಟ ಮೋದಿ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ನವರು ಇವ್ರು ಇಬ್ಬಲ್ ಕೇಳ್ ಕೊಡುದು ಎರಡ್ ಕೇಳಿ ತೀತ್ಕೋತ ಇರೋದು ಬರೀ ಎಂಸ್ರಿ ಹಾಕುದ್ರೆ ಎಲ್ಲ ಹೋದ್ರು ತಲೆ ಮೇಲೆ ಬಟ್ಟೆ ಹಾಕೊಂಡು ಕುತ್ಕೋದು ಯೋಗೇಶ್ವರ ಅವರ ಊರು ಚಕ್ಕೆರೆ ಚಕ್ಕೆರೆ ಗ್ರಾಮದಲ್ಲಿ ಇದೀವಿ ಒಂದಷ್ಟು ಜನ ಮತದಾರರಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮರಿಚಯ ಅಂತ ಮರಿಚಯ ಅವರ ಏನಿದೆ ಲೋಕಸಭೆ ಲೆಕ್ಕಾಚಾರ ಸರ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮದ ಲೋಕಸಭೆ ಈಶ ಈ ವರ್ಷದಲ್ಲಿ ಬಿಜೆಪಿ ಪಕ್ಕ ಬರುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ ಆದರೆ ಮೋದಿ ಅವ ಜಾಸ್ತಿ ಇದೆ ಸರ್ ರಾಮ ಮಂದಿರ ಆದ್ಮೇಲೆ ಅವಾಗ ಜಾಸ್ತಿ ಆಯ್ತಾ ಇಲ್ಲ ಮೊದ್ಲಿಂದ ಇದೆ ಅವ್ರು ಯಾವಾಗ ಇದಕ್ಕೆ ಜಮ್ಮು ಕಾಶ್ಮೀರ ಮತ್ತೆ ಏದ್ದು ಡಿಸೈಡ್ ಮಾಡಿ ರಾಮ ಮಂದಿರ ಕಟ್ಟಿದ್ರು ಅವಾಗಿಂದ ಜನಗಳಿಗೆ ಅವರ ಹೆಸರು ಅಚ್ಚಳಿದೆ ಉಳಿದಿದೆ ಅವರು ಇದ್ರು ರಾಜ್ಯದಲ್ಲಿ ಮಾತ್ರ ಈ ಸಲ ಜನ ಕಾಂಗ್ರೆಸ್ ಸರ್ಕಾರ ಗೆಲ್ಲ ಕಾಂಗ್ರೆಸ್ ಸರ್ಕಾರ ಗೆಲ್ಸ್ ಅಂದ್ರೆ ಅವರು ಒಂದು ಐದು ಬೇಡಿಕೆಗಳು ಈಡೇರಿಸ್ಬಿಟ್ರು ಅದ್ರ ಜನ ಮಂಕ ಆಗ್ಬಿಟ್ರು ಈ ಸರಿ ಕಾಂಗ್ರೆಸ್ ರಾಜ್ಯದಲ್ಲಿಂತೂ ಗ್ಯಾರಂಟಿ ಬರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆದ್ದಿದ್ದು ಡಿ ಕೆ ಸುರೇಶ್ ಒಬ್ರೆ ನಿಮ್ ಸಂಸದ್ರೆ ಅವ್ರು ನಿಮ್ ಕ್ಷೇತ್ರ ಸಂಸದ್ರೆ ಆದ್ರೂ ಅವರು ಈ ಸಲ ಗೆಲ್ತಾರೆ ಈ ಸರಿ ಡೌಟ್ ಇದೆ ಸರ್ ಈ ಸರಿ ಪಕ್ಕ ಈ ಯಾಕೆ ಅಂತಂದ್ರೆ ಈ ಸರಿ ಅವ ಆ ತರ ಇದೆ ಬಿಜೆಪಿ ಮೇನ್ ಇಂಪಾರ್ಟೆಂಟ್ ಈ ಸಾರಿ ಇಲ್ಲೇ ಹೋಗಿ ಯಾರೇ ವಿಚಾರಿಸಿದ್ರು ಆ ಥರ ಈಗ ಜನಗಳಿಗೆ ಈಗ ಬಗ್ಗೆ ಅದೇನು ಮಾಡಿದರೆ ಹೆನ್ಸುಗಳಿಗೆ ಫ್ರೀ ಮಾಡಿಬಿಟ್ಟು ಹತ್ರ ಹೋಗೋರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಗೊತ್ತಾ ನಾವು ಕೈ ಇಲ್ಲ ಕಾಲಿಲ್ಲ ಅಂತ ನೋಡಲ್ಲ ಅವ್ರು ಬೇಕು ಮೇಯ್ನ್ ಅವ್ರಿಗೆ ಬೇಕಾಗಿದೆ ಅದು ನಮ್ಗೆ ಅರ್ಧ ಬೇಜಾರಾಗ್ಬಿಟ್ಟಿದೆ ಗೊತ್ತಾ ಓಟ್ ಬೇಕು ಫ್ರೀ ಆಗಿಬಿಟ್ಟು ಇಲ್ಲ ಅವ್ರೊಬ್ಬರೇ ಹಾಕಿರೋದು ನಾವೇನು ಹಾಕಿಲ್ಲ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನು ನಾವು ಹಾಕಿಲ್ಲ ಹಾಂ ಕಾಂಗ್ರೆಸ್ನಲ್ಲಿ ಆ ಕಾಂಗ್ರೆಸ್ನವ್ರಿಗೆ ಏನು ಅವಕ್ಕೆ ಅವ್ರಿಗೆ ಮಾತ್ರ ಹಾಕಿರೋದು ನಾವು ಗಂಡಸ್ರು ಯಾರು ಹಾಕಿಲ್ಲ ಅದಕ್ಕೆ ಅವ್ರಿಗೆ ಗೆದ್ದುಬಿಟ್ರು ಇಪ್ಪತ್ತೈದು ಎಷ್ಟು ನೂರ ಮೂವತ್ತೆಂಟು ಸೀಟು ಹೋ ಈಗ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಸಿ ಪಿ ಯೋಗೇಶ್ವರ್ ಅವ್ರ ಹೆಸರು ಬರುತ್ತೆ ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು ದೇವೇಗೌಡರ ಹಳೆಯ ಜಯದೇವ ಹಾಸ್ಪಿಟ್ಲು ಅವ್ರ ಹೆಸರು ಬರುತ್ತೆ ಯಾರೇ ನಿಂತರೂ ಮಂಜುನಾಥ್ ಅಂತಂದ್ರೆ ನಮಗೆ ಜಾಸ್ತಿ ಅವ್ರದ್ದು ಪಬ್ಲಿಕ್ ಇಲ್ಲ ನಮ್ಗೆ ಬೇಕಾದ್ರೆ ಮೇನು ನಮ್ಮೂರ್ನ ಸಿ ಪಿ ಯೋಗೇಶ್ವರ ಬಂದ್ರೆ ಅದ ಪಕ್ಕ ಗ್ಯಾರೆ ಅವ್ರು ಮಾಮೂಲಿ ಇದೇ ತರ ಬರ್ತಾರೆ ಸೋಸೆ ಎಲ್ಲರೂ ಜಾಲಿಯಾಗಿ ಮಾತಾಡ್ತಾರೆ ಸೆಕೆಂಡ್ ತಗೋತಾರೆ ಹೋಯ್ತಾರೆ ಹೋಯ್ತಾರೆ ಅಷ್ಟೇ ಜನ ಮಾತ್ರ ಚುನಾವಣೆ ಸೋಸರಿ ಈ ಸರಿ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಸತ್ಯಾಸ ಕುಮಾರಸ್ವಾಮಿಗೆ ಅವರೊಬ್ರು ಮಾಜಿ ಪ್ರಧಾನಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಲ್ಪ್ ಮಾಡಿದ್ರೆ ವಿನಃ ಯೋಗೇಶ್ವರ ನೀರಾವರಿ ತಂದ್ರೆ ಯೋಗೇಶ್ವರರು ನೀರೇತರಿ ಬೇಸಿಗೆಲ್ಲ ಇನ್ನೂ ಎಷ್ಟು ಕಷ್ಟ ಬಿಡಬೇಕಾಗಿತ್ತು ಸರಿ ಅಂದ್ಬಿಟ್ಟು ಅವರು ಬಿಟ್ಬಿಟ್ಟು ಒಬ್ಬ ಮಾಜಿ ಪ್ರಧಾನಿ ಮಗ ಅಂದ್ಬಿಟ್ಟು ಜನ ಸ್ವಲ್ಪ ಅವ್ರ ಕಡೆ ಹೋಲಿದ್ರು ಈ ಸರಿ ಅವರೇ ನಿಂತ್ರು ಬರಲ್ಲ ಒಟ್ನಲ್ಲಿ ಇವ್ರಿಗಂತೂ ಪಕ್ಕ ಎರಡು ಸಾವಿರ ಸ್ನೇಹಿತರಾಗ ಚೆನ್ನಾಗಿರ್ಲಿ ಸಂತೋಷ ಇರೋರು ಬೇಕಾಗಿರೋದೇ ಅದು ಒಕ್ಕಲರು ಒಕ್ಕರ್ ಜೊತೆಯಲ್ಲಿ ಚೆನ್ನಾಗಿರ್ಲಿ ಯಾವುದೋ ಒಂದು ಟೈಮ್ ಜಿದ್ದ ಜಿದ್ದ ಇತ್ತು ಇವಾಗ ಚೆನ್ನಾಗಿದ್ರ ನಮ್ಗೆ ಅಷ್ಟೇ ಸಂತೋಷ ಹೌದು ನೀರು ಕುಡ್ದಾರು ಸಂತೋಷ ದೇಶ ಅಂತ ಬಂದಾಗ ನೀವು ಪ್ರಧಾನಿ ನರೇಂದ್ರ ಮೋದಿ ಅಂತಿದ್ದೀರೋ ಅಥವಾ ಬೆಂಗಳೂರು ಗ್ರಾಮಾಂತರ ಅಂದಾಗ ನಿಜಕ್ಕೂ ಬಿಜೆಪಿ ನಮಗೆ ದೇಶ ಅಂತ ಬಂದ್ರೆ ನರೇಂದ್ರ ಮೋದಿ ನಂಬರ್ ಒನ್ನು ಕಾಂಗ್ರೆಸ್ ಆಗಿ ಏನು ಮಾಡಿಲ್ಲ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ವರ್ಷ ಬಂದು ಅವ್ರ ಅರವತ್ತು ವರ್ಷ ಆಡಳಿತ ಮಾಡಿ ಏನ್ ಮಾಡಿದಾರ ಸರ್ ಐದೊಂದು ಡಿಸೈಡ್ ಮಾಡೋಕೆ ಜಮ್ಮು ಕಾಶ್ಮೀರದ ಒಂದು ವ್ಯವಹಾರ ಮಾಡಕ್ಕಾಗಿಲ್ವಲ್ಲ ಮತ್ತೆ ಎಷ್ಟು ಯುದ್ಧ ನಡೆಯೋದು ಜಮ್ಮು ಕಾ ನಮ್ಮ ಇಂಡಿಯಾಕ್ಕೂ ಕಾಶೀ ಇವ್ರದೇ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ ಅವ್ರ ಅಂತಾರಪ್ಪ ನಾವು ದೇವಸ್ಥಾನ ಕಟ್ಟಿಸ್ಕೊಂಡು ಕೂತಿರ ಇಡೀ ದೇಶದಲ್ಲಿ ಆಸ್ಪತ್ರೆ ಕಟ್ಟಿಸ್ತವ್ರೆ ಯಾರು ಅಣೆಕಟ್ಟುಗಳು ಕಟ್ಟಿಸ್ತವ್ರೆ ಯಾರು ನಾವು ಇದು ಎಲ್ಲರ ಬಾಯಲು ಅಂತ ನೆಲ್ಕೋಂತೂ ಇದಲ್ಲ ಎಷ್ಟೋ ಒಂದು ಐದು ಕೋಟಿ ಹತ್ತು ಕೋಟಿ ಸಾಂಕ್ಷನ್ ಮಾಡ್ಬಿಟ್ಟು ಐದು ಕೋಟಿ ಆರು ಒಂದು ಹತ್ತು ಕೋಟಿ ಸಾಂಕ್ಷನ್ ಸಾಕ್ಷನ್ ಐದು ಕೋಟಿ ಕಳಿಸ್ತೀರಾ ಕಳಪೆ ಕಾಮಗಾರಿಯಾಗಿ ಆರು ತಿಂಗಳಿಗೆ ಬಿದೋಯ್ತವೆ ಆ ಆತರ ನೀವು ಮಾಡಿದೀರಾ ನೀವು ಹೇಳ್ತಿರೋದು ರಾಮ ಮಂದಿರ ಒಂದೇ ಅಲ್ಲ ಇಡೀ ದೇಶದ ಭದ್ರತೆ ಅಂತ ಭದ್ರತೆಗೋಸ್ಕರ ಅವ್ರು ಬೇಕೇ ಬೇಕು ನಮ್ಮ ಗ್ರಾಮಾಂತರ ಜಿಲ್ಲೆಲ್ಲೂ ಅಷ್ಟೇ ಬಿಜೆಪಿ ಬಂದೇ ಬರುತ್ತೆ ಪಕ್ಕಾ ಅಲ್ಲ ಯಂಗ್ಸ್ ಓಟ್ ಹಾಕ್ತಾರು ಗಣಸ್ರ ಹಾಕ್ಲಿವ್ ಹಂಗಲ್ಲ ಬರೀ ಯಂಗ್ಸ್ ಹಾಕುದ್ರೆ ಗಣಸ್ರೆಲ್ಲ ಎಲ್ಲಿ ಹೋದ್ರು ತಲೆ ಮೇಲೆ ಬಟ್ಟೆ ಹಾಕೊಂಡು ಕುತ್ಕೋದು ಗಣಸ್ರು ಹಂಗಲ್ಲ ನಾನು ಹೇಳುದು ತಲೆ ಮೇಲೆ ಬಟ್ಟೆ ಹಾಕೊಂಡ್ ಗಣಸ್ರ್ ಕುತ್ಕೊಂಡದ್ದು ಯಂಗ್ಸ್ ಫ್ರೀ ಗಣಸ್ರಿ ಮಾಡಬೇಕಿತ್ತು ಒಂದು ಮುತ ಮೋಟ್ರಿಗೆ ಅರುವ ತೋರಿಸ್ತೀನಿ ಈಚೆಗೆ ಹಂಗಲ್ಲ ಅರುವತ್ತು ವರ್ಷದಿಂದ ಇವರು ಕಾಂಗ್ರೆಸ್ನವ್ರು ಐವತ್ತು ವರ್ಷ ಆಳಿದ್ರು ಏನಾರು ಮಾಡಿದ್ದಾರೆ ಎಲ್ಲಾರ ಎಲ್ಲರ ಒಂದು ಹಾಂ ಎಲ್ಲರ ಒಂದು ಯಾವ್ದಾರು ಒಂದು ನೆಲೆ ಮಾಡಿದ್ದಾರೆ ಅಂಥದ್ದು ನೀರಾವರಿ ಹಂಗೆ ತಂದು ಮಾಡಿಕೊಟ್ಟ ಇವನು ಯೋಗೇಶ್ಬರು ಈಗ ಎರಡು ಸಾವಿರ ರೂಪಾಯಿ ಒಂದು ಕುಂಟೆಗೆ ಜಮೀನು ಕೊಟ್ಟ ಮೋದಿ ಇವ್ರು ಯಾರು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಐವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ನವರು ಇವರು ಈ ಬಾಳ್ದು ಕೊಡೋದು ಎರಡು ಕೇಳಿ ತೀತ್ಕೋತಾ ಇರೋದು ಈಗ ಇವನು ಡಿ ಕೆ ಸೂರಿ ಆಗಿದ್ನಲ್ಲ ಏನರ ಮಾಡಿದನೆ ನಮ್ಮ ತಾಲೂಕಕ್ಕೆ ಅಲ್ಲಲ್ಲ ನಾವು ಹೇಳ್ತಾ ಇರೋದಲ್ಲ ಹೇಳಿದಂಗೆ ಹಂಗೆ ಮಾಡಿದನೆ ಏನೋ ಆಗಿಲ್ಲ ಕೇಳ್ ತೋರಿ ಸಾರಿ ಅದು ಏನು ಮಾಡಿದರ ಎಲ್ಲ ಬಂದು ಎಲ್ಲ ಬಂದು ಯಾವತ್ತ ಆಮಾಸೆಗಾ ಹುಣめಗೊ ಬತ್ತಾರೆ ಲೆಕ್ಕ ಹಾಕೊಳ್ಳಿ ಅಂತೆ ಅವರ ಈಗ ಯಾಕೆ ಫ್ರೀ ಮಾಡಿಬಿಟ್ರಲ್ಲ ಕರೆಂಟ್ ಬಿಲ್ ಫ್ರೀ ಇದು ಬಸಂತ ಫ್ರೀ ಏನೇನು ಹೇಳ್ತರಲ್ಲ ಚುನಾವಣೆ ಸುರೇಶ್ ಅವರಿಗೆ ಕಷ್ಟ ಇದೆ ಅಂತೀಸಾರೆ ಸುರೇಶ್ ಅಂದ್ರೆ ಈಗ ನೋಡಿ ಇಟ್ಟಿಕ್ ಮಾಡಬೇಕು ಮಾಡ್ಬೇಕು ಇಟ್ಟಿಕ್ ತೋದವನಿಗೆ ಎಲ್ಲೋ ಬಂದವನಿಗೆ ಇಟ್ಟು ಇಟ್ಟು ತೊಗೊಂಡಿಗೆ ಮಾಡದ್ ಬಸ್ ಸ್ಟ್ಯಾಂಡು ನಮ್ಮ ಚಂಪಣ ಬಸ್ ಸ್ಟ್ಯಾಂಡ್ ಹಾಳಾಗೋಯ್ತು ನಮ್ಮ ಚಂಪಣ ತಾಲೂಕಲ್ಲಿ ಹಳೆ ಬಸ್ ಸ್ಟ್ಯಾಂಡು ಸಾಮಾನು ತಗೊಂಡು ಅಲ್ಲೇ ಅರ್ಗೆಲ್ಲೇ ಸಾಮಾನು ತಗೊಂಡು ಹೋಗೋರು ಅಂಗಡಿ ಆಗುವ ಎಲ್ಲ ಅಂತ ಇಡೀ ನಮ್ಮ ಈಗ ಹತ್ತು ವರ್ಷದಿಂದ ಹಾಳು ಹಾಳ್ಮಾ ಕುಂಡಿಸ್ಬಿಟ್ಕೊಂತಾವ್ರೆ ಹಾಂ ಬಸ್ ಸ್ಟ್ಯಾಂಡ್ ನೋಡಿ ಅದೊಂದು ಬಸ್ ಸ್ಟ್ಯಾಂಡು ಜನಗಳಿಗೆ ಬಡವರು ಬಗ್ರಿಗೆಲ್ಲ ಅನುಕೂಲ ಆಗೋದು ನೂರಾರು ಅಂಗಡಿ ಆಗುವ ಅಲ್ಲಿ ಈಗ ಅದೆಲ್ಲ ಮಾಡಿದ್ರು ನಮ್ಮ ಚಂಪಣ್ಣ ತಾಲೂಕಲ್ಲಿ ಎಲ್ಲಾರ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲಾರ ಕಟ್ಟಿದ್ದಾರೆ ಅವ್ರು ಯಾರ ತುಮ್ಗೆ ಏನೇನೋ ಹೇಳ್ತಾರೆ ಸರ್ ಅವಕ್ಕೆಲ್ಲ ಹೇಳ್ಕೊಂಡ್ರೆ ನಾಚಿಕೆ ಆಯ್ತದೆ ಈಗ ಏನಂದ್ರೆ ಈ ರಾಜಕೀಯ ಅವ್ರು ಯಾರು ಸರಿ ಇಲ್ಲ ಅನ್ಬೇಕಾಯ್ತದೆ ಅಷ್ಟೇ ಎಸ್ ವೀಕ್ಷಕರ ಸಿ ಪಿ ಯೋಗೇಶ್ವರ್ ಅವರ ಊರಲ್ಲಿ ಮತದಾರರೊಬ್ಬರು ಸಿಕ್ಕಿದ್ದಾರೆ ಪುಟ್ಸ್ವಾಮಿ ಅವರು ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ಏನಿದೆ ಲೋಕಸಭೆ ಲೆಕ್ಕಾಚಾರ ಲೋಕಸಭೆ ಲೆಕ್ಕಾಚಾರ ಈ ಸಾರಿ ಮೋದಿ ಅವ್ರನ್ನ ಬೆಂಬಲ ಮಾಡ್ತಾರೆ ಜನ ದೇಶದಲ್ಲಿ ತುಂಬ ಇಲ್ಲಿ ಕರ್ನಾಟಕದಲ್ಲಿ ಏನಿದೆ ನಿಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಲಾಸ್ಟ್ ಎರಡು ಸಾರಿ ಡಿ ಕೆ ಸುರೇಶ್ ಅವ್ರು ಗೆದ್ದಿದ್ರು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ ಏನೇ ಕಾಮಗಾರಿಕೆ ನಮ್ಮ ಚಕ್ಕೆರೆನಲ್ಲೇ ಆಗಲಿ ನಮ್ಮ ಚನ್ನಪಾಡದಲ್ಲೇ ಆಗಲಿ ಅವ್ರ ಕ್ಷೇತ್ರ ನೋಡ್ಕೊಂಡಿರಬೇಕು ಅಷ್ಟೇ ನಮ್ಮಲ್ಲಿ ಏನೂ ಆಗಲಿಲ್ಲ ಹೀಗಾಗಿ ಅವ್ರಿಗೆ ಈ ಸರಿ ಗೆಲುವು ಅಷ್ಟು ಸುಲಭ ಅಲ್ಲ ಯಾರೇ ಕ್ಯಾಂಡಿಡೇಟ್ ಆದರೂ ಜನ ಬಿ ಜೆ ಪಿ ಮತ್ತು ಇವ್ರನ್ನ ಬೆಂಬಲಿಸ್ತಾರೆ ಮೋದಿಯವ್ರನ್ನ ಮೋದಿಯವರ ರಾಮ ಮಂದಿರ ಮತ್ತು ಅವರ ಅಭಿವೃದ್ಧಿ ಕಾರ್ಯ ದೇಶದ ಐಕ್ಯತೆ ದೇಶದ ಧಕ್ಕೆಗೆ ಈ ಯಾವಾಗೂ ಹಿತ ಬರ್ದಂಗೆ ನಡ್ಕೊಂಡಿರ್ತಕ್ಕಂಥದ್ದು ಅವರು ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡಿರೋದ್ರಿಂದ ಅವ್ರಿಗೆ ಗೆಲುವು ಜನ ತುಂಬ ತುಂಬ ಅವಕಾಶನ ಮಾಡಿಕೊಡ್ತಾರೆ ಅಂತ ಕಾಣಿಸ್ತದೆ ಈ ಸರಿ ಓಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ವಿಧಾನಸಭಾ ಚುನಾವಣೆ ಒಳ್ಳೆಯ ಪ್ರಚಂಡ ಗೆಲುವು ನಿಮ್ಮ ಸಂಸದರು ಈಗ ಈಗ ಅಂದರೆ ನಿಮ್ಮ ಸಂಸದರು ಅಂದರೆ ಬೆಂಗಳೂರು ಗ್ರಾಮಾಂತರ ಸಂಸದರು ಡಿ ಕೆ ಸುರೇಶ್ ಅವರು ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಒಂಥರ ಆಡಳಿತ ವಿರೋಧಿ ಅಲೆ ಇದೆ ಅಂತ ಅನಿಸುತ್ತೆ ಆ ಗ್ಯಾರಂಟಿ ಗ್ಯಾರಂಟಿ ಯಾವುದು ಗ್ಯಾರಂಟಿ ಅಂತ ಅಂದರೆ ಅದು ಜನಗಳ ಟ್ಯಾಕ್ಸ್ ಮತ್ತೆ ಜನಗಳಿಗೆ ಹೋಗುದು ಯಾರೋ ಒಬ್ಬ ಸಾಹುಕಾರ ಕೊಡ್ತಾನೆ ತಗೋಬಂದು ಅಂತಾರೆ ಇವರಿಂದ ಏನು ಕೊಡಲ್ವಲ್ಲ ಇವರು ಇರೋದು ಇಂಪ್ರೂವ್ಮೆಂಟ್ ಮಾಡಬೇಕು ಸುಮ್ಮನೆ ಈ ಫ್ರೀ ಬಸ್ಸು ಏನಕ್ಕೆ ಮಾಡಬೇಕು ಸುಮ್ಮನೆ ಫ್ರೀ ಕರೆಂಟು ಯಾತಕ್ಕೆ ಮಾಡಬೇಕು ಸುಮ್ಮನೆ ಇವೆಲ್ಲ ಅಲ್ಲ ಸುಮ್ಮನೆ ಎರಡು ಸಾವಿರ ಯಾಕೆ ವೇಸ್ಟ್ ಮಾಡಬೇಕು ಅಟ್ಲೀಸ್ಟು ವಯಸ್ಸಾದವ್ರಿಗೋ ಅಥವಾ ಆಸ್ಪತ್ರೆಯಲ್ಲಿರೋರ್ಗೋ ಇಲ್ಲ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಏನಾರು ಆಯ್ತದೆ ಈ ಗ್ಯಾರಂಟಿ ಸುಮ್ಮನೆ ಮತ ಮಾಡೋಕ್ಕಲ್ವ ಇದು ಇದು ಜನ ಡಿಕ್ಲೇರ್ ಮಾಡ್ತಾರೆ ಇದು ಯಾತಕ್ಕೆ ಒಳ್ಳೇದು ಯಾತಕ್ಕೆ ಕೆಟ್ಟದು ಅಂತಕ್ಕಂಥದ್ದು ಜನ ಡಿಕ್ಲೇರ್ ಮಾಡ್ತಾರೆ ಇದು ಈ ಸಲ ಹಂಗಾರೆ ಕಳೆದ ಏನು ಡಿ ಕೆ ಸುರೇಶ್ ಅವರಿಂದ ಕಳೆದ ಒಂದು ಅವಧಿಯಲ್ಲಿ ಅಥವಾ ಎರಡು ಅವಧಿಯಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ನಮ್ಮಲ್ಲಿ ಕಣ್ಣಂಗೆ ಚನ್ನಪಣ ತಾಲೂಕಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಈಗ ನಮ್ಮ ಹಳ್ಳಿನೇ ನೋಡಿ ಏನೂ ಅಭಿವೃದ್ಧಿ ಆಗಲಿಲ್ಲ ಸಂಸದರಿಂದ ಯಾವ ನಿಧಿನೂ ಸಹ ನಮ್ಮ ಊರುಗಳಿಗೆ ಬರಲಿಲ್ಲ ಚನ್ನಪಣದಲ್ಲೂ ಅಷ್ಟೇ ಈಗ ನಾವು ಗಮನಿಸೋದೆ ಆದರೆ ಈಗ ರಾಜ್ಯದಲ್ಲಿ ನಮಗೆ ಒಂದು ನಾಲ್ಕು ಸಾರಿ ಇವರು ಬಂದರು ಯಾರು ಯೋಗೇಶ್ ಅವರು ಯೋಗೇಶ್ ಅವರು ಸಾಕಷ್ಟು ನೀರಾವರಿ ಅಭಿವೃದ್ಧಿ ಮಾಡೋರೆ ಒಳ್ಳೆ ರಸ್ತೆ ಚರಂಡಿ ಅಭಿವೃದ್ಧಿನೂ ಮಾಡವ್ರೆ ಕುಮಾರಸ್ವಾಮಿ ಬಂದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಯ್ತವ್ರೆ ಹೀಗಾಗಿ ನಮಗೆ ವಿರೋಧಿ ಕಾಂಗ್ರೆಸ್ ವಿರೋಧಿಗಳೇ ಜಾಸ್ತಿ ಕೆಲಸ ಮಾಡೋದು ಕಂಡು ಬರ್ತಾ ಇದೆ ಈ ಲೋಕಲಾಗೆ ಈಗ ನಿಮ್ಮ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆ ಆದಮೇಲೆ ಇಲ್ಲಿವರೆಗೂ ಬಂದವರ ಹೀಗೆ ಲೆಕ್ಕಾಚಾರ ಅಲ್ಲ ಅವ್ರು ಸ್ವಂತ ಊರು ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಅವರು ತಮ್ಮ ಹಳ್ಳಿ ಅಲ್ವ ತಮ್ಮ ಊರು ತಮ್ಮ ಜನ ಇರ್ತಾರೆ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ ರಾಜಕೀಯವಾಗಿ ನಾವು ಅಷ್ಟಾಗಿ ಏನೂ ಅವ್ರನ್ನ ನಾವು ಇದಾಗಿಲ್ಲ ನಾವು ಒಳ್ಳೆ ದೃಷ್ಟಿನಲ್ಲಿ ನೋಡ್ತಕ್ಕಂಥ ಜನಸಮೂಹ ನಾವು ಯಾರು ಒಳ್ಳೇದು ಮಾಡಲಿ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಒಟ್ನಲ್ಲಿ ಈಗ ಅಳಿಯ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕರು ಡಾಕ್ಟರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಬಲ ಪೈಪೋಟಿಯನ್ನು ಕೊಡ್ಬೋದು ಡಿ ಕೆ ಸುರೇಶ್ ಅವ್ರಿಗೆ ಅಂತ ಅವರಾದರೆ ಹೇಗಿರ್ತಕ್ಕ ಮಂಜುನಾಥ್ ಅವರು ಬಂದರೆ ತುಂಬ ಸಜ್ಜನರು ಸರಳತೆ ಜನಕ್ಕೆ ಸಾಕಷ್ಟು ಆರೋಗ್ಯವಾಗಿ ತುಂಬ ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡಿಗೆ ಮನೆಗೆ ಗಾಣದಿಂದ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ